ಮೈಸೂರು ಜಿಲ್ಲೆಯಲ್ಲಿ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿತ್ತು ಒಂದು ಮಗು ಮಾರಾಟದ ಕೇಸ್ ಬೆನ್ನತ್ತಿದ್ದ ಪೊಲೀಸರಿಗೆ ಇದೀಗ ಹಲವು ಮಕ್ಕಳ ಮಾರಾಟದ ಸುಳಿವು ಸಿಕ್ಕಿದೆ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಇತ್ತೀಚೆಗೆ ಮಗುವೊಂದು ಮಾರಾಟವಾಗಿತ್ತು ಗಂಡ ಸತ್ತ ಬಡ ಮಹಿಳೆಯೊಬ್ಬಳು ತಮ್ಮ 3 ತಿಂಗಳ ಮಗುವನ್ನ ಬೇರೊಬ್ಬಳಿಗೆ ನೀಡಿದ್ರು ಈ ಪ್ರಕರಣದ ಬೆನ್ನಲ್ಲೇ ನಂಜುಂಡನ ಊರಲ್ಲಿ ಇದೀಗ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ ಶ್ರೀಮತಿ ಎಂಬಾಕಿಯೇ ಈ ಜಾಲದ ಕಿಂಗ್ಪಿನ್ ಆಗಿದ್ದು ಭಿಕ್ಷುಕರು ನಿರ್ಗತಿಕರು ವಿಧವೆಯರು ಬೀದಿಪತಿಯ ನಿವಾಸಿಗಳೇ ಏಕೈಕ ಟಾರ್ಗೆಟ್ ನಾನು ಅನಾಥಾಶ್ರಮವನ್ನ ನಡೆಸುತ್ತಿದ್ದೇನೆ ನಿಮ್ಮ ಮಗುವನ್ನ ಚೆನ್ನಾಗಿ ಸಾಕ್ತೇನೆ ಅಂತೆಲ್ಲ ನಂಬಿಸಿ ಮಗುವನ್ನ ಪಡೆದುಕೊಳ್ಳುತ್ತಿದ್ದ ಶ್ರೀಮತಿ ಲಕ್ಷಾಂತರ ರೂಪಾಯಿಗೆ ಮಗುವನ್ನ ಮಾರಾಟ ಮಾಡುತ್ತಿದ್ಲು ಇನ್ನು ಜ್ಯೋತಿ ಎಂಬ ಮಹಿಳೆ ಇತ್ತೀಚೆಗೆ 3 ತಿಂಗಳ ಮಗುವನ್ನ ಶ್ರೀಮತಿಗೆ ನೀಡಿದ್ರು ಆರಂಭದಲ್ಲಿ ಈ ಪ್ರಕರಣದಲ್ಲಿ ಆರ್ಥಿಕ ವಹಿವಾಟು ನಡೆದಿಲ್ಲ ಎನ್ನಲಾಗಿತ್ತು ಆದರೆ ಪೊಲೀಸರು ತನಿಖೆ ತೀವ್ರಗೊಳಿಸಿದಾಗ ದಲ್ಲಾಳಿ ಶ್ರೀಮತಿ ಮಗು ಮಾರಾಟ ಮಾಡಿ 3 ಲಕ್ಷ ರೂಪಾಯಿಗಳವರೆಗೂ ಹಣ ಪಡೆದುಕೊಂಡಿದ್ದಾಳೆ ಎಂಬುದು ಗೊತ್ತಾಗಿದೆ ಏಕೆಯ ಮೂಲಕವೇ ಮತ್ತಷ್ಟು ಮಕ್ಕಳು ಮಾರಾಟವಾಗಿರುವ ಬಗ್ಗೆಯೂ ಶಂಕೆ ವ್ಯಕ್ತವಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಚೇತನ್ ಮಕ್ಕಳ ಮಾರಾಟ ಜಾಲವನ್ನ ಭೇದಿಸಲು ತೀವ್ರವಾದ ತನಿಖೆ ಮಾಡುತ್ತೇನೆ ಅಂತ ತಿಳಿಸಿದ್ದಾರೆ ಇದೊಂದು ನಂಜನಗೂಡು ಟೌನ್ ಪೊಲೀಸ್ ಠಾಣೆಗೆ ಒಂದು ನಾರಾಯಣ್ ಅಂತ ಹೇಳಿ ಅವರು ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ನಂಜನಗೂಡನವರು ಒಂದು ದೂರನ್ನ ಕೊಟ್ಟಿರ್ತಾರೆ ಆ ದೂರನಲ್ಲಿ ಏನಂತ ಇರುತ್ತೆ ಅಂದ್ರೆ ಅವರ ಅಂಗನವಾಡಿ ಕಾರ್ಯಕರ್ತರಾದಂತ ಶಶಿಕಲಾ ಮತ್ತು ವೀಣಾ ಅವರು ಅವರಿಬ್ಬರು ಕೂಡ ಮನೆ ಮನೆ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಒಂದು ಮನೆಯಲ್ಲಿ ಇರತಕ್ಕಂತ ಜ್ಯೋತಿ ಅಲಿಯ ಹಸ್ಬೆಂಡ್ ನೇಮ್ ಮಾದೇವ ಅವರ ಮನೆಯಲ್ಲಿ ಇರತಕ್ಕಂತ ಗರ್ಭಿಣಿ ಆಗಿರತಕ್ಕಂತ ಜ್ಯೋತಿ ಅವರು ನಂತರ ಮಗು ಡೆಲಿವರಿ ಆದಾಗ ಕೆಲವು ಮಾಹಿತಿಗಳನ್ನು ಕೇಳಿದಾಗ ಮಗು ಬಗ್ಗೆ ಸರಿಯಾದಂತ ಒಂದು ಸಮರ್ಪಕ ಉತ್ತರವನ್ನ ಕೊಟ್ಟಿರಲಿಲ್ಲ ಮತ್ತು ಶಶಿಕಲಾ ಮತ್ತು ಜ್ಯೋತಿ ಶಶಿಕಲಾ ಅವರು ಮತ್ತು ವೀಣಾ ಅವರು ಜ್ಯೋತಿ ಬಗ್ಗೆ ವಿಚಾರಣೆ ಮಾಡಿದಾಗ ಕೆಲವು ವಿಷಯಗಳ ಗಮನಕ್ಕೆ ಬಂದಿದ್ದು ಆ ವಿಷಯಗಳನ್ನೆಲ್ಲ ಅವರು ಉಲ್ಲೇಖಿಸಿ ಒಂದು ದೂರನ್ನು ಕೊಟ್ಟಿದ್ದು ಆ ದೂರಿನಲ್ಲಿ ಜ್ಯೋತಿ ಅನ್ನೋರು ಶ್ರೀಮತಿ ಅನ್ನುವ ಒಬ್ಬರು ಮತ್ತೊಬ್ಬರು ಮಹಿಳೆ ನಂಜನಗೂಡನವರ ಸಹಾಯದಿಂದ ಸರಿಯಾದ ರೀತಿಯಲ್ಲಿ ಒಂದು ಅವರ ಮಗುವನ್ನು ಸರಿಯಾದ ರೀತಿಯಲ್ಲಿ ಏನು ದತ್ತು ಪ್ರಕ್ರಿಯೆ ಮಾಡಬೇಕು ಆ ರೀತಿ ಪ್ರಕ್ರಿಯೆ ಮಾಡದೆ ಮಗುವನ್ನು ಬೇರೆಯವರಿಗೆ ಕೊಟ್ಟಿರೋದು ಗಮನಕ್ಕೆ ಬಂದಿದೆ ಅಂತೇಳಿ ಒಂದು ದೂರನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ನಾವು ನಂಜನಗೂಡು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಜೆಜೆ ಆ್ಯಕ್ಟ್ ಸೆಕ್ಷನ್ 80 ಅಡಿಯಲ್ಲಿ ಒಂದು ನಾನ್ ಕಗ್ನಿಸಬಲ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ನ್ಯಾಯಾಲಯದ ಅನುಮತಿಯನ್ನು ತಗೊಂಡು ಜೆಜೆ ಆ್ಯಕ್ಟ್ 80 ನಾವು ಕೇಸನ್ನು ದಾಖಲು ಮಾಡಿಕೊಂಡು ಅದನ್ನು ನಂಜನಗೂಡು ಟೌನ್ ಪೊಲೀಸ್ ಸ್ಟೇಷನ್ PSI ಅವರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ನಮಗೆ ಕೆಲವು ತನಿಖೆ ಮಾಡಬೇಕಾದ್ರೆ ಕೆಲವು ಯಾರ್ಯಾರು ಸಸ್ಪೆಕ್ಟ್ ಇದ್ದಾರೆ ಮತ್ತು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲ ನಾವು ವಿಚಾರಣೆ ಮಾಡಿದಾಗ ಈ ಮಗುವಂದ ಏನು ಜ್ಯೋತಿಯನ್ನು ಅವರು ಮಾರಾಟ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕೇವಲ ಮಗು ಮೊದಲೇ ಹೇಳಿಕೆ ನೀಡಿದ ಹಾಗೆ ಮಗುವನ್ನು ನೋಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಕಾರಣ ಮಾತ್ರ ಅಲ್ಲದೆ ಈ ಮಗು ಕೊಟ್ಟಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಹಣದ ವ್ಯವಹಾರ ಕೂಡ ನಡೆದಿರೋದು ನಮ್ಮ ತನಿಖೆ ಕಾಲದಲ್ಲಿ ಕಂಡುಬಂದಿದೆ ಈ ಬಗ್ಗೆ ನಾವು ಆ ಹಣದ ವ್ಯವಹಾರ ಏನಿದೆ ಅದರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ ಮತ್ತು ಏನೇನು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ಮಗುವನ್ನು ಬೇರೆಯವರಿಗೆ ಕೂಡ ಪ್ರಕ್ರಿಯೆಯಲ್ಲಿ ಜ್ಯೋತಿ ಇರ್ಬೋದು ಮತ್ತು ಶ್ರೀಮತಿ ಅನ್ನೋರಿರ್ಬೋದು ಮತ್ತು ಇನ್ನಿತರ ಇದರಲ್ಲಿ ಯಾರ್ಯಾರು ಮಗುವನ್ನು ಕೂಡ ಪ್ರಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲ ಕರೆದು ನಾವು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನೂ ಈ ಕೇಸನ್ನು ತನಿಖೆಯನ್ನು ನಂಜನಗೂಡು ಪೊಲೀಸ್ ಸ್ಟೇಷನ್ಲ್ಲಿ ನಡೀತಾ ಇದೆ ಅಂತ ಹೇಳಿದೆ ಈ ದಲದಲ್ಲೇ ಇನ್ನೂ ಏನೇನು ಮಗು ಮಾರಾಟ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಈ ಕೇಸ್ ಬಂದ ನಂತರ ನಾವು ತನಿಖೆಯಲ್ಲಿ ನೋಡ್ತಾ ಇದ್ವಿ ಅದ್ರ ಬಗ್ಗೆನೂ ಕೂಡ ತನಿಖಾ ಅಧಿಕಾರಿಗಳ ತನಿಖೆಯನ್ನು ಮಾಡ್ತಿದ್ದಾರೆ ಮತ್ತು ಯಾವ್ಯಾವುದು ಬೇರೆ ಥರದ್ದೆಲ್ಲ ನಡೆದಿದೆ ಅನ್ನೋದು ಕೂಡ ನಾವು ಯಾವ್ದಾದ್ರು ನಡೆದಿದ್ದರೆ ಅದನ್ನು ಕೂಡ ನಾವು ಪತ್ತೆ ಹಚ್ಚುತ್ತೀವಿ ಇದುವರೆಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಶ್ರೀಮತಿ ಅನ್ನೋರು ಕೂಡ ನಂಜನಗೂಡಿನಲ್ಲೇ ವಾಸವಾಗಿರ್ತಾರೆ ಮತ್ತು ಅವರು ಜ್ಯೋತಿ ಅನ್ನೋರಿಗೆ ಕೆಲ ದಿನಗಳಿಂದ ಪರಿಚಯ ಆಗಿರ್ತಾರೆ ಅನ್ನೋದು ನಮ್ಮ ತನಿಖೆಯಲ್ಲಿ ಬಂದಿದೆ ಶ್ರೀಮತಿಯವರ ಬಗ್ಗೆ ಕೂಡ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕಲೆಸ್ತಾ ಇದ್ದೀವಿ ಅವರು ನಮಗೆ ಬಂದಂಥ ಮಾಹಿತಿ ಪ್ರಕಾರ ಅವರು ಅಲ್ಲಿ ಒಂದು ಕೆಲಸಗಳನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದರೆ ಅದನ್ನು ಹೆಚ್ಚು ಮಾಹಿತಿಯನ್ನು ತಲೆ ಹಾಕ್ತೀವಿ ನಾವು ಏನು ಕಂಪ್ಲೀಟ್ ಏನು ತನಿಖೆ ಮಾಡ್ತೀವಿ ಅದನ್ನೆಲ್ಲ ಈ ಸಂದರ್ಭದಲ್ಲಿ ಹೇಳೋದಕ್ಕಾಗೋದಿಲ್ಲ ಯಾಕಂದರೆ ಅದು ಮುಂದೆ ತನಿಖೆಗೆ ಸಾಧ್ಯ ಆಗದೇ ಇರ್ಬೋದು ಅದರಿಂದ ನಾವು ಏನೇನು ಸಾರ್ವಜನಿಕರಿಂದ ಕೆಲವು ಮಾಹಿತಿಗಳು ಬಂದಿದೆ ಮತ್ತು ಕೆಲವು ನಮ್ಮ ತನಿಖೆಯಲ್ಲಿ ಕೆಲವು ಮಾಹಿತಿಗಳು ಬಂದಿದೆ ಅವನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು